ಎಸಿನ ಮುನ್ಸುದಿಗೆ ಹೋಗೋಣ. ಒಂದು ಮಹತ್ವದ ಬಿಲ್ ಇದು. ನಮ್ಮ ಎಕ್ಸಾಂಪಲ್, ನಾವೇ ನಮ್ಮ ಎಲ್ಲ ಒಂದು ಡಾಟಾ, ನಾನು ಯಾರು, ನನ್ನ ಇನ್ಕಮ್ ಎಷ್ಟು, ನನ್ನ ಫೋನ್ ನಂಬರ್ ಏನು, ನಾನೆಲ್ಲಿ ಕೆಲಸ ಮಾಡ್ತೀನಿ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲವೂ ಕೂಡ ಅಂದರೆ ನಮ್ಮ ಡೇಟಾ, ನಮ್ಮ ವಿವರವನ್ನು ಈಗ ಲೀಕ್ ಆಗೋದು ಬಹಳ ಜಾಸ್ತಿ ಆಗ್ತಾಯಿದೆ. ನಾವೇನೋ ಒಂದು ಸರ್ಚ್ ಮಾಡಿದ ತಕ್ಷಣ ಮೊಬೈಲಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಆ್ಯಡ್ ಕಾಣುತ್ತೆ, ಪಾಪಪ್ ಬರುತ್ತೆ, ಕಾಲ್ಸ್ ಬರ್ತವೆ. ಸೊ ಹೀಗೆ ನಮ್ಮ ಡಾಟಾವನ್ನು ಮಾರಿಕೊಳ್ಳುವಂಥ ಪ್ರಕ್ರಿಯೆ ಈಗ ಇದೆ. ಸೊ ಇದ್ರ ಸಂಬಂಧಪಟ್ಟಂತೆ ಒಂದು ಬಿಲ್ ಮಂಡನೆ ಆಗಿದೆ, ಲೋಕಸಭೆಯಲ್ಲಿ ಅಂಗೀಕಾರ ಆಗಿದೆ. ಅದೇನಪ್ಪ ಅಂದರೆ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಡಕ್ಷನ್ ಬಿಲ್. ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಡಕ್ಷನ್ ಬಿಲ್ ಅಂದರೆ ದತ್ತಾಂಶ ಸಂರಕ್ಷಣಾ ಮಸೂದೆಗೆ ಲೋಕಸಭೆಯಲ್ಲಿ ಅಂಗೀಕಾರ ಆಗಿದೆ. ಸೊ ಏನಿದು ದತ್ತಾಂಶ ಡಾಟಾ ಪ್ರೊಡಕ್ಷನ್ ಬಿಲ್, ಇದೆಲ್ಲ ನೋಡಿದಾಗ ಕೇಂದ್ರ ಐಟಿ ಸಚಿವ ಅಶ್ವಿನ್ ವೈಷ್ಣವ್ ಈ ಮಸೂದೆಯನ್ನು ಮಂಡಿಸಿದರು. ಸೊ ಈ ಒಂದು ಪರಿಗಣನೆಗೆ ಮಸೂದೆಯನ್ನು ಮಂಡಿಸಿದ್ದು ಲೋಕಸಭೆಯಲ್ಲಿ ಪಾಸಾಗಿದೆ. ಪ್ರತಿ ಡೇಟಾ ಏನಾದರೂ ಉಲ್ಲಂಘನೆ ಆದರೆ ಕಂಪ್ನಿಯವರು 250 ಕೋಟಿ ರೂಪಾಯಿ ದಂಡವನ್ನು ವಿಧಿಸುವ ಒಂದು ಬಿಲ್ಲನ್ನು ಮಂಡನೆ ಆಗಿದೆ. ಸೊ ಮಂಡನೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ವಿಚಾರವನ್ನು ಸಚಿವ ಅಶ್ವಿನಿ ವೈಷ್ಣವ್ ಎತ್ತಿದ್ದಾರೆ. ಏನಪ್ಪ ಅಂದರೆ ಮಸೂದೆಯ ಪ್ರಕಾರ ರಾಷ್ಟ್ರೀಯ ಭದ್ರತೆ, ವಿದೇಶಿ ಸರ್ಕಾರಗಳ ಜೊತೆಗಿನ ಸಂಬಂಧಗಳು, ಸಾರ್ವಜನಿಕ ಸುವ್ಯವಸ್ಥೆಯ ನಿರ್ವಹಣೆ ಇತ್ಯಾದಿಗಳನ್ನು ಉಲ್ಲೇಖಿಸಿರ್ತಕ್ಕಂಥ ಸಚಿವರು ಪ್ರತಿಕೂಲ ಪರಿಣಾಮಗಳಿಂದ ರಾಜ್ಯದ ಯಾವುದೇ ವಿಷಯ ವಿನಾಯಿತಿ ಮಾಡುವ ಹಕ್ಕು ಕೇಂದ್ರಕ್ಕೆ ಹೊಂದಿರುತ್ತೆ. ಕೆಲವೊಂದಿಷ್ಟು ವಿಚಾರವನ್ನು ಹಂಚ್ಕೊಳ್ಳಬೇಕಾಗುತ್ತೆ, ಮಾಹಿತಿಯನ್ನು ಆಗ ಕೇಂದ್ರದ ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ ಅನ್ನೋದು ಅವ್ರ ಮಾತು. ವಿವಿಧ ಖಾತೆಗಳ ಬಗ್ಗೆ ಇದ್ದಿರ್ತಕ್ಕಂಥ ಒಂದು ರೀತಿಯ ಏನು ಕಳವಳಗಳಿಗೆ ರಿಯಾಕ್ಟ್ ಮಾಡಿದರೆ ಐ ಟಿ ಸಚಿವ ಅಶ್ವಿನ್ ವೈಷ್ಣವ್, ಕೇಂದ್ರಕ್ಕೆ ವಿನಾಯಿತಿ ಅಗತ್ಯ ಇದೆ, ಭೂಕಂಪದಂತಹ ನೈಸರ್ಗಿಕ ವಿಕೋಪ ಸಂಭವಿಸಿದರೆ ಅದರ ಡೇಟಾವನ್ನು ಪ್ರಕ್ರಿಯೆಗೊಳಿಸೋದಕ್ಕೆ ಒಪ್ಪಿಗೆ ಪಡೆಯೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಕೇಳೋಕ್ಕಾಗುತ್ತೆ, ಅವಾಗ ಟೈಮ್ ಎಲ್ಲ ಇರುತ್ತೆ ನಮಗೆ, ಅಥವಾ ಅವರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ತ್ವರಿತವಾಗಿ ಕಾರ್ಯನಿರ್ವಹಿಸಬೇಕಲ್ವಾ, ಅಪರಾಧಿಯನ್ನು ಹಿಡಿದು ಪೊಲೀಸ್ ತನಿಖೆ ನಡೆಸ್ತಾ ಇರ್ತಾರೆ, ಅವರ ಒಪ್ಪಿಗೆ ತೆಗೆದುಕೊಳ್ಬೇಕೇ ಅಂತ ವೈಷ್ಣವ್ ಹೇಳಿದ್ದಾರೆ. ಇದ್ರ ಬಗ್ಗೆ ಪರ ಮತ ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಾ ಇದೆ. ಯುರೋಪಿಯನ್ ಒಕ್ಕೂಟದ ಜನರಲ್ ಏನು ಡೇಟಾ ಪ್ರೊಡಕ್ಷನ್ ರೆಗ್ಯುಲೇಷನ್ ಇದೆ, ಅದರಲ್ಲಿ 16 ವಿನಾಯಿತಿಯನ್ನು ನೀಡಲಾಗಿದೆ. ಆದರೆ ಭಾರತದ ಈ ಮಸೂದೆಯಲ್ಲಿ ಕೇವಲ 4 ವಿನಾಯಿತಿಗಳನ್ನು ಮಾತ್ರ ನೀಡಲಾಗಿದೆ. ಸೊ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೆಕ್ಷನ್ 69A ಅಡಿಯಲ್ಲಿ ಈಗಾಗಲೇ ನಿರ್ವಹಿಸಲಾದ ಪೂರ್ವ ಅಸ್ತಿತ್ವದಲ್ಲಿ ಈ ಹಿಂದೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಆನ್ಲೈನ್ ಸೆನ್ಸಾರ್ಶಿಪ್ ಆಡಳಿತಕ್ಕೆ ಪ್ರಸ್ತಾವನೆಯನ್ನು ಸೇರಿಸಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಡೇಟಾ ಉಲ್ಲಂಘನೆಯ ವಿರುದ್ಧ ಸಾಕಷ್ಟು ಸುರಕ್ಷತೆಗಳನ್ನು ಹೊಂದಿಲ್ಲದಿದ್ದಕ್ಕಾಗಿ ಗರಿಷ್ಠ ದಂಡ 250 ಕೋಟಿ ರೂಪಾಯಿವರೆಗೂ ವಿಧಿಸಬಹುದು. ಸೊ ಇದ್ರ ಜೊತೆಗೆ 2005 ಏನು ಮಾಹಿತಿ ಹಕ್ಕು ಕಾಯ್ದೆ RTI, ಇದು ಕೂಡ ದುರ್ಬಲ ಆಗಬಹುದು ಅನ್ನೋ ಒಂದು ಆರೋಪ ಆತಂಕ ಇದೆ. ಇದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸಚಿವರು. 2017 ಖಾಸಗಿತನದ ಹಕ್ಕಿನ ಸುಪ್ರೀಂ ಕೋರ್ಟ್ನಲ್ಲಿ ಈಗ 3 ತತ್ವಗಳನ್ನು ಹಾಕಲಾಗಿದೆ. RTI ಮತ್ತು ವೈಯಕ್ತಿಕ ಡೇಟಾದ ನಡುವಿನ ಸಮನ್ವಯವನ್ನು ಈ ಮಸೂದೆಯಲ್ಲಿ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಏನಪ್ಪ ಇಂಪಾರ್ಟೆಂಟ್ ಇದು ಅಂದರೆ ಡೇಟಾ ಭದ್ರತೆ ಇರುತ್ತೆ, ಬಳಕೆದಾರ ಡೇಟಾದೊಂದಿಗೆ ವ್ಯವಹರಿಸುವ ಘಟಕಗಳು ಅದನ್ನು 3ನೇ ವ್ಯಕ್ತಿಯ ಡೇಟಾ ಪ್ರೊಸೆಸರ್ಗಳೊಂದಿಗೆ ಸಂಗ್ರಹಿಸಿದರೂ ಕೂಡ ಸಹ ವೈಯಕ್ತಿಕ ಡೇಟಾದ ರಕ್ಷಣೆಯನ್ನು ಖಚಿತಪಡಿಸ್ಕೊಳ್ಳುವಂಥ ಅಗತ್ಯ ಇರುತ್ತೆ. ನಮ್ಮ ಡೇಟಾವನ್ನು ಯಾರು ಮಾಡೋಂಗಿಲ್ಲ. ಎಕ್ಸಾಂಪಲ್, ಈಗ ನಾವು ಏರ್ಟೆಲ್ ಕಸ್ಟಮರ್ ಆಗಿದ್ದರೆ ಏರ್ಟೆಲ್ ಕಸ್ಟಮರ್ ಅವರು ನಮ್ಮ ಡೇಟಾವನ್ನು ಬೇರೆಯವ್ರಿಗೆ ಯಾರಿಗೂ ಮಾಡೋಂಗಿಲ್ಲ 3ನೇ ವ್ಯಕ್ತಿಗೆ. ಅಥವಾ ನಮ್ಮದು ಯಾವುದೋ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ನಮ್ಮ ಅಕೌಂಟ್ ಡೀಟೇಲ್ಸನ್ನು ಇನ್ನೊಬ್ಬರಿಗೆ ತಿಳಿಸೋಂಗಿಲ್ಲ. ಇದೆಲ್ಲವೂ ಕೂಡ ಈ ಒಂದು ಡೇಟಾ ಉಲ್ಲಂಘನೆ ಆಗುತ್ತೆ. ಇನ್ನು ಮಕ್ಕಳು ಮತ್ತು ದೈಹಿಕವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ವಿಶೇಷ ನಿಬಂಧನೆಗಳನ್ನು ಇದರಲ್ಲಿ ಮಾಡಲಾಗಿದೆ. ಜೊತೆಗೆ ಡೇಟಾ ಸಂರಕ್ಷಣಾ ಅಧಿಕಾರಿಯ ನೇಮಕ ಕೂಡ ಆಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಕೆಲವೊಂದಿಷ್ಟು ಅಧಿಕಾರ ಇದೆ. ನಾನು ಆಗಲೇ ಹೇಳಿದಂತೆ ವಿದೇಶಗಳಿಗೆ ಅಥವಾ ಪ್ರದೇಶಗಳಿಗೆ ವೈಯಕ್ತಿಕ ಡೇಟಾ ವರ್ಗಾವಣೆಯನ್ನು ನಿಯಂತ್ರಣ ಮಾಡೋದಕ್ಕೆ ಕೇಂದ್ರಕ್ಕೆ ಅಧಿಕಾರ ಇರುತ್ತೆ. ಸೊ ಈಗೆಲ್ಲ ಇದು ತುಂಬ ಇದಾವೆ ದಂಡ ಇವೆಲ್ಲ. ಸೊ ಒಟ್ಟಿನಲ್ಲಿ ಡೇಟಾ ಬಿಲ್ ಮಂಡನೆ ಆಗಿದೆ, ನೋಡೋಣ ಇದು ಇನ್ನು ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ. ಸಾಕಷ್ಟು ವಿರೋಧ, ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡಿ ಅಂತ ವಿಪಕ್ಷ ನಾಯಕರು ಹೇಳಿದ್ರು. ಆ ತಿದ್ದುಪಡಿಗಳಿಗೆ ಒಪ್ಕೊಂಡಿಲ್ಲ. ಕೊನೆಗೆ ಇದು ಅಂಗೀಕಾರ ಆಗಿದೆ, ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಬೇಕು, ಅದಾದಮೇಲೆ ಕಾಯ್ದೆಯಾಗಿ ಮಾರ್ಪಡುತ್ತೆ. ಎಸ್ ಇನ್ನು